ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಬುಧವಾರ, ಟೈಮ್ 11:30 ಆಗಿದೆ. ಇವಾಗ ನಾವು ಹೊರಗಡೆ ಹೊರಟಿದ್ದೇವೆ. ನನ್ನ ತಮ್ಮ ಬಂದಿದ್ದಾನೆ ನೋಡಿ, ಇವನು ನನ್ನ ತಮ್ಮ. ಹಾಗೆ ನಾನು, ನನ್ನ ತಮ್ಮ ಹಾಗೂ ನನ್ನ ಮಗ ಮೂವರು ಹೊರಗಡೆ ಹೊರಟಿದ್ದೇವೆ. ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಬನ್ನಿ, ಹೋಗೋಣ. ನನ್ನ ಮಗ ಬೇಗ ರೆಡಿಯಾಗಿ ಅವನ ಗಾಡಿಯಲ್ಲಿ ಕೂತಿದ್ದಾನೆ. ಅದರಲ್ಲೇ ಹೋಗೋದು ಅಂತ ಅಂದ್ಕೊಂಡಿದ್ದಾನೆ ಅವನು. ನಂತರ ನಾವು ಬೈಕಲ್ಲಿ ಹೊರಟಿದ್ದು ನೋಡಿ ನಮ್ಮ ಜೊತೆ ಬರಲಿಕ್ಕೆ ಅಂತ ಅಳ್ತಾ ಇದ್ದಾನೆ. ಹಾಗೆ ಇವಾಗ ನಾವು ಹೋಗ್ತಾ ಇದ್ದೇವೆ. ನಮಗೆ ಕ್ಲಿನಿಕ್ಕಿಗೆ ಹೋಗಬೇಕಿತ್ತು, ಬಟ್ ಅಲ್ಲಿ 1:00 ಅಪಾಯಿಂಟ್ಮೆಂಟ್ ಇರೋದ್ರಿಂದ ನಾವು ಸ್ವಲ್ಪ ಬೇಗ ಹೊರಟಿದ್ವಲ್ಲ. ಹಾಗೆ ಮೊದಲು ನಮಗೆ ಸ್ವಲ್ಪ ಫಿಶ್ ತಗೊಳ್ಳೋದಿತ್ತು, ಹಾಗಾಗಿ ಇವಾಗ ಫಿಶ್ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಉಜ್ರೆಯಲ್ಲೇ ಸಿಗ್ತದೆ, ಬಟ್ ಅಷ್ಟೊಂದು ಫ್ರೆಶ್ ಆಗಿರಲ್ಲ. ಹಾಗಾಗಿ ಸ್ವಲ್ಪ ಮುಂದೆ, ಉಜ್ರೆಗಿಂತ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಫಿಶ್, ಒಳ್ಳೆ ಫಿಶ್ ಸಿಗ್ತದೆ ಅಂತ ಹೇಳಿದರು. ಹಾಗಾಗಿ ಹೋಗ್ತಾ ಇದ್ದೇವೆ. TB ಕ್ರಾಸ್ ಅಂತಾರೆ ಅಲ್ಲಿ. ಇವಾಗ ನಾವು ಉಜ್ರೆ ದಾಟಿ ಮುಂದೆ ಹೋಗ್ತಾ ಇದ್ದೇವೆ. ಮಧ್ಯಾಹ್ನ ಹೊತ್ತಾಗಿರೋದ್ರಿಂದ ಅಷ್ಟೇನು ಗಾಡಿಗಳೆಲ್ಲ ಇರಲ್ಲ. ಹಾಗೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ಲ ಈ ಹಾಸ್ಪಿಟಲ್, ಇದು ಬೆನಕ ಹಾಸ್ಪಿಟಲ್. ನಂದು ಸೆಕೆಂಡ್ ಡೆಲಿವರಿ ಆಗಿದ್ದು ಇಲ್ಲೇ. ಫಸ್ಟ್ ಡೆಲಿವರಿ ನಂದು ಮಂಗಳೂರಲ್ಲಿ ಆಗಿತ್ತು, ಸೆಕೆಂಡ್ ಡೆಲಿವರಿ ಇಲ್ಲಿ ಆಗಿತ್ತು. ಹಾಗೆ ಸೊ ಇವಾಗ ನಾವು ಬಂದ್ವಿ ಇಲ್ಲಿ ಮೀನು ತಗೊಳ್ಳಿಕ್ಕೆ. ತುಂಬ ವೆರೈಟಿ ಮೀನುಗಳಿದ್ವು. ಬಂಗುಡೆ, ಬೂತಾಯಿ, ಮತ್ತು ಇದು ಕ್ರ್ಯಾಪ್ಸ್ ತುಂಬ ಇತ್ತು. ಕೆಲವೊಂದ್ರದ್ದೆಲ್ಲ ಹೆಸರು ಗೊತ್ತಿಲ್ಲ ನನಗೆ, ಕೆಲವೊಂದಷ್ಟೇ ನಮಗೆ ಹೆಸರು ಗೊತ್ತಿದೆ. ಹಾಗೆ ನಾವು ತಗೊಂಡು ಕೂಡ ಅಷ್ಟೊಂದು ಗೊತ್ತಿಲ್ಲ, ಅಂದರೆ ನನಗೆ ಆವಾಗಲೂ ಹಸ್ಬೆಂಡ್ ತರ್ತಾರೆ, ಅಥವಾ ಮನೆಗೆ ಹೋದವಾಗ ಅಲ್ಲಿ ಅತ್ತೆ ಅಥವಾ ಅವರ ಎಲ್ಲ ತರ್ತಾರೆ. ನಾನು ಹೋಗಿ ಮೀನು ತಗೊಳ್ಳೋದು ತುಂಬ ಕಡಿಮೆ. ಹಾಗೆ ಇಲ್ಲಿ ಇವಾಗ ಮೀನೆಲ್ಲ ತಗೊಳ್ತಾ ಇದ್ದೇವೆ ನಾವು. ಪರವಾಗಿಲ್ಲ, ರೇಟ್ ಕೂಡ ಪರವಾಗಿಲ್ಲ, ಹಾಗೆ ಮೀನು ಕೂಡ ಚೆನ್ನಾಗಿತ್ತು. ನಾವಿಲ್ಲಿ ಬಂಗುಡೆ ಮತ್ತು ಇನ್ನೊಂದು ಮೀನು ಕಾಂಡಾಯಿ ಅಂತಾರೆ, ಅದು ತಗೊಂಡ್ವಿ. ತುಂಬ ಚೆನ್ನಾಗಿತ್ತು ಮೀನು ಕೂಡ. ಹಾಗೆ ಮೀನು ತಗೊಂಡು ನಂತರ ನಾವು ವಾಪಸ್ ಉಜ್ರೆಗೇ ಬರ್ತಾ ಇದ್ವಿ. ಇದು ನೋಡಿ, ಈ ಮೀನನ್ನು ಕಾಂಡಾಯಿ ಅಂತಾರೆ. ನಾನಿದ್ದು ಸ್ವಲ್ಪ ತಗೊಂಡೆ. ಹಾಗೆ ಮೀನು ತಗೊಂಡು ನಂತರ ಕೂಡ ನನಗೆ ಅಪಾಯಿಂಟ್ಮೆಂಟ್ 1:00 ಆಗಲಿಕ್ಕೆ ಇನ್ನೂ ತುಂಬ ಟೈಮ್ ಇತ್ತು. ಹಾಗಾಗಿ ನಾನು ಅಲ್ಲೇ ಮುಂದೆ KG ಮಾರ್ಟ್ ಅಂತ ಇತ್ತು, ಹಾಗೆ ಅಲ್ಲಿ ಹೋದೆ. ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಅಲ್ಲಿಗೊಂದ್ಸಲ ಹೋಗಬೇಕು, ನೋಡಬೇಕು, ಅಲ್ಲಿ ಬಟ್ಟೆಗಳು ಚೆನ್ನಾಗಿರ್ತವೆ ಅಂತ ಹೇಳೋದು ಕೇಳಿದ್ದೆ. ಹಾಗಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಫೈನಲಿ ನಾನು ಅಲ್ಲಿಗೆ ಹೋದೆ. ಹಾಗೆ ನಾನು ಜಸ್ಟ್ ನೋಡೋಣ, ಇನ್ನು ಸ್ವಲ್ಪ ಟೈಮ್ ಇದೆ ಅಲ್ಲ, ಯಾವಾಗಾದರೂ ತಗೊಳ್ಬೋದು ನೋಡೋಣ ಅಂತೇಳಿ ಹೋದೆ. ಆದರೆ ಅಲ್ಲಿ ನೋಡಿ ನನಗೊಂದೆರಡು ಬಟ್ಟೆ ತಗೊಳ್ಳೋಣ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಚೆನ್ನಾಗಿದೆ ಬಟ್ಟೆಗಳೆಲ್ಲ, ಮಕ್ಕಳಿಗೆ ಬಟ್ಟೆಗಳು, ಹಾಗೆ ದೊಡ್ಡವರಿಗೆ ಕೂಡ ಇದೆ. ಲೆಗ್ಗಿಂಗ್ಸ್, ಪ್ಲಾಜಾ ಅಥವಾ ಟಾಪ್ ಥರದ್ದು, ಕಾಟನ್ ಟೈಪ್ ಇದೆಲ್ಲ ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಕಡಿಮೆ ರೇಟಿಗೆ ಒಳ್ಳೆ ಕಾಟನ್ ಬಟ್ಟೆಗಳು, ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು, ಒಳ್ಳೆ ಮೆಟೀರಿಯಲ್ ಸಿಗ್ತದೆ. ನೀವು ಯಾರಾದರೂ ಈ ಕಡೆ ಉಜ್ರೆ ಕಡೆ ಅಥವಾ ಧರ್ಮಸ್ಥಳ ಕಡೆ ಎಲ್ಲ ಇರೋದಿದ್ದರೆ ಖಂಡಿತ ಒಂದ್ಸಲ ಹೋಗಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ನಾನು ಕೂಡ ಮಗಳಿಗೆ ಒಂದೆರಡು ಬಟ್ಟೆ ತಗೊಂಡಿದ್ದೇನೆ, ಹಾಗೆ ನೆಕ್ಸ್ಟ್ ಟೈಮ್ ಕೂಡ ನಾನು ಹೋಗ್ತೇನೆ. ಯಾಕಂದರೆ ಚೆನ್ನಾಗಿದೆ ಬಟ್ಟೆ, ಹಾಗೆ ಡೈಲಿ ವೇರ್ ಎಲ್ಲ ತುಂಬ ಚೆನ್ನಾಗಿದೆ, ನಮಗೆ ಅಫೋರ್ಡೆಬಲ್ ಅಂತ ಹೇಳ್ಬೋದು. ಬಟ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಹೋಗಿದ್ದೆ, ಹಾಗೆ ಎಲ್ಲ ಮುಗಿಸಿ ನಾನು ಮನೆಗೆ ಬಂದೆ. ಹಾಗೆ ನಾನೇನೆಲ್ಲ ತಗೊಂಡೆ ಅಂತ ಹೇಳಿ ತೋರಿಸ್ತೇನೆ. ನಾನಿಲ್ಲಿ ಒಂದು ನನ್ನ ಮಗಳಿಗೆ ತಗೊಂಡಿದ್ದು ಒಂದು ಟೀಶರ್ಟ್ ತಗೊಂಡಿದ್ದೇನೆ. ಇದು ಜೀನ್ಸಿಗೆಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ. ಇದಕ್ಕೆ 110 ಏನೋ ಆಯಿತು, ನನಗೆ ಸರಿಯಾಗಿ ನೆನಪಿಲ್ಲ ಅಷ್ಟೇ. ಬಟ್ ಒಳ್ಳೆ ಕಾಟನ್, ಒಳ್ಳೆ ಮೆಟೀರಿಯಲ್ ಅದು, ಭಾರಿ ಚೆನ್ನಾಗುಂಟು. ಹಾಗೆ ಇದೊಂದು ಪ್ಯಾಂಟ್ ತಗೊಂಡೆ ನೋಡಿ, ಇದು 80 ರುಪೀಸ್ ಅಷ್ಟೇ ಈ ಪ್ಯಾಂಟಿಗೆ. ಇದು ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟೇ.
ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ಕೊತಿದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ ಹೇಳಿದ್ನಲ್ಲ. ಸೊ ಬಾಯ್, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.